ನಮ್ಮ ಬಾವಂದು ರೆಸಿಪಿ ಆಯ್ತಾ ಹಲೋ ರೆಡ್ 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 ಅಲ್ಲ ನಂದು ಟೀ-ಶರ್ಟ್ ಇದು ನಮ್ಮದು ಮತ್ತೆ ಹೆಂಗಿದೆ ಮದುವೆ ಲೈಫ್ ತುಂಬಾ ತುಂಬಾ ನೋಡಿ ನನ್ನ ಟೀ-ಶರ್ಟ್ ಹಾಕೊಂಡು ಹೆಂಗೆ ದಾಸರಹಳ್ಳಿಯಲ್ಲಿ ಓಡಾಡ್ತಿದ್ದಾಳೆ ಹಳ್ಳಿ ಏನ್ ಗೊತ್ತಾ ನಾನು ಒಂದು ಕಮೆಂಟಿಗೆ ರಿಪ್ಲೈ ಮಾಡಬೇಕಂತ ಇದ್ದೀನಿ ಅಂಡ್ ದಟ್ ಕಮೆಂಟ್ ಈಸ್ ಇಂಪಾರ್ಟೆಂಟ್ ಎಸ್ ಕಮೆಂಟ್ ಏನು ಗೊತ್ತಾ ಹಾಯ್ ಸೋನು ಐ ಆಮ್ ಫ್ರಮ್ ಶಿವಮೊಗ್ಗ ಐ ಥಿಂಕ್ ಯು ಚೇಂಜ್ ಯುವರ್ ವ್ಲಾಗಿಂಗ್ ಸ್ಟೈಲ್ ಬಿಕಾಸ್ ನೋ ಇಂಪ್ರೂವ್ಮೆಂಟ್ಸ್ ಇನ್ ಸಬ್ಸ್ಕ್ರೈಬ್ ವಿ ಲವ್ ಯುವರ್ ಲೈಫ್ ಸ್ಟೈಲ್ ಬಟ್ ಪೀಪಲ್ ನಾಟ್ ಗಿವಿಂಗ್ ಯು ಮಚ್ ಸಪೋರ್ಟ್ ವಿಚ್ ಯು ಡಿಸರ್ವ್ ಡೋಂಟ್ ಮಿಸ್ಟೇಕ್ ಮೀ ಐ ವಾಂಟ್ ಟು ಸಿ ಯುವರ್ಸ್ 100 ಸಬ್ಸ್ಕ್ರೈಬರ್ಸ್ ಆಲ್ ದ ಬೆಸ್ಟ್ ಈ ಕಮೆಂಟ್ ಓದಿ ನನಗೆ ಏನ್ ಅನಿಸ್ತು ಅಂದ್ರೆ ಅವ್ರು ಹೇಳಿರೋದು ಕರೆಕ್ಟ್ ಸಿ ನಮ್ ಡೈಲಿ ಲೈಫ್ ನ ಎಷ್ಟಂತ ತೋರಿಸ್ತೀನಿ ತೋರಿಸಿದ್ದೆ ತೋರ್ಸಕ್ ಆಗಲ್ಲ ವ್ಲಾಗ್ ಅಲ್ಲಿ ಡಿಫ್ರೆಂಟ್ ಇರ್ಬೇಕು ಸೊ ನಾನೇನ್ ಮಾಡ್ತಾ ಇದ್ದೀನಿ ಜಾಸ್ತಿ ಇಂಪಾರ್ಟೆನ್ಸ್ ನನ್ ವರ್ಕ್ ಕೊಡೋದೇನಾ ಸೊ ವ್ಲಾಗ್ ಅಲ್ಲಿ ನಾನು ಚೇಂಜಸ್ ತರ್ಬೇಕಂದ್ರೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ಬೇಕು ನೆಕ್ಸ್ಟ್ ನಾನು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ವ್ಲಾಗ್ ಅಲ್ಲಿ ಅಫ್ಕೋರ್ಸ್ ಚೇಂಜಸ್ ಆಗುತ್ತೆ ಹೊಸ ಪ್ಲೇಸ್ ಹೊಸ ಜನ ಅಲ್ವಾ ಹೊಸ ಅನುಭವ ಅದನ್ನ ನೋಡಕ್ ನಿಮಗೂ ಖುಷಿ ಅಂತ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ನಾನು ಕೆಲವು ಟೈಮು ಅನ್ಕೊಳ್ಳೋದು ಸಾಕು ಡೈಲಿ ವ್ಲಾಗ್ ಹಾಕೋದ್ ಬೇಡ ಯಾಕಂದ್ರೆ ನಿಮಗೆ ಬೋರ್ ಆಗ್ಬಿಡುತ್ತೆ ಅಂತ ಸೊ ನಮ್ಮ ಪಪ್ಪಾಯ ರೆಡಿ ಇದೆ ಹಸಿವು ಆಗ್ತಾ ಇದೆ ಓ ಇಲ್ಲಿದೆಯಾ ಓಕೆ ಇದನ್ನು ತಿನ್ಕೊಂಬಿಡೋಣ ಇದು ನಮ್ಮ ಭಾವ ಅವರ ಸ್ಪೆಷಲ್ ರೆಸಿಪಿ ಕರೆಕ್ಟಾ ಮೆಂತೆದು ಮೆಂತೆ ಮತ್ತು ಅನ್ನನ ರೈಸ್ ಮುದ್ದೆ ಮುದ್ದೆ ಮುದ್ದೆನ ಅದೇ ರೈಸ್ ನ ಪೌಡರ್ ಮಾಡ್ಕೊಂಡು ಈಗ ನಾವು ನೀರ್ ದೋಸೆ ಮಾಡ್ತೀವಲ್ವಾ ಆ ತರದ್ದು ಹಿಟ್ ಮಾಡ್ಕೊಬೇಕು ಸೊ ಈಗ ಫಸ್ಟ್ ಇದನ್ನ ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡ್ ಮಾಡ್ಕೊಬೇಕು ಓಕೆ ಆಮೇಲೆ ನೆಕ್ಸ್ಟ್ ರೈಸ್ ಬ್ಲೆಂಡ್ ಮಾಡ್ಕೊಬೇಕು ಆಮೇಲೆ ಎರಡು ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಮಾಡ್ಬೇಕು ಇದ್ಯಾರು ತಂದಿದ್ದು ಮೈಸೂರು ಪಾಕ್ ಇದು ಇವರಿಗೆ ಅಂಗಡಿಗೆ ಹೋಗಿದ್ರಲ್ಲ ಈಗ ಮಾರ್ಕೆಟಿಗೆ ಹೋಗಿದ್ರಲ್ಲ ತಗೊಂಡ್ ಅಲ್ಲಿ ಪೂಜೆ ಮಾಡ್ತಿದ್ರಂತೆ ಅವ್ರು ಕೊಟ್ರಾ ಪೂಜಾ ಸ್ಪೆಷಲ್ ಹೌದು ಈಗ ದಸರಾ ಟೈಮ್ ಅಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಹಿಂಗೆಲ್ಲ ಓಡಾಡ್ಕೊಂಡು ತಿನ್ಕೊಂಡೆಲ್ಲ ಬರ್ತಾ ಇದ್ವಿ ಇಷ್ಟು ಸಾಕ ಬೆಲ್ಲ ಬೇಕಾ ಯಾಕೆ ನೀನ್ ಕಂಜೂಸ್ ಆಗ್ಬಿಟ್ಟಿದ್ಯಾ ಅಯ್ಯೋ ಸಂಸಾರ ಮಾಡೋದ ನಮ್ಗೆ ಸ್ವೀಟ್ ಇಷ್ಟ ಇಲ್ಲ ಬಟ್ ಬೆಲ್ಲ ಓಕೆ ಇನ್ನೊಂದು ಕಪ್ಪು ಬೆಲ್ಲ ಸಿಗುತ್ತೆ ನೋಡಕ್ಕ ಆಯ್ತಾ ಸಿ ರೆಡಿ ಆಯ್ತು ನಮ್ಮ ಇದು ಮೆಂತೆ ಮುದ್ದೆ ಕರೆಕ್ಟಾ ತಿನ್ನೋಣ ಇವಾಗ ಪ್ಲೇಟ್ಸ್ ತೆಗಿಲ್ಲ ಬಿಸಿ ಇದ್ರೆ ಚೆನ್ನಾಗಿರುತ್ತಲ್ಲ ಕೊಕೊನಟ್ ಅಲ್ವಾ ಆಕ್ಚುಲಿ ತುಪ್ಪ ಹಾಕಬಹುದು ಬಟ್ ಈಗ ತುಪ್ಪ ಕಾಹಿ ಆಗಿದೆ ಅಲ್ವಾ ಒಂದ್ ನಿಮಿಷ ಒಂದ್ ನಿಮಿಷ ಏನಿಲ್ಲ ವೈಟ್ ರೈಸ್ ನ ಹೇಗೆ ನೀವು ನೆನ್ಸಿಟ್ರಿ ಹಂಗೆ ರೆಡ್ ರೈಸ್ ಇಡೋದು ಅಷ್ಟೇ ವೈಟ್ ರೈಸ್ ಹಾಕಕ್ಕಿಂತ ರೆಡ್ ರೈಸ್ ಹಾಕೋಣ ಅಷ್ಟೇ ಮಧ್ಯದಲ್ಲಿ ಹಾಕು ಹಿಂಗೆ ಇದು ಜಾಸ್ತಿ ಆಯ್ತಲ್ಲ ಇದು ಪಾತಾಳ ಇದು ಜಾಸ್ತಿ ಪಾತಾಳ ಆತರ ಎಣ್ಣೆ 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 ಕೊಬ್ಬರಿಣ್ಣೆ ಮಾತ್ರ ಹಾಕ್ಬೇಕು ಫಸ್ಟ್ ಟೈಮ್ ಹೌದು ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಬಟ್ ಸಾಕು ಜಾಸ್ತಿ ಎಣ್ಣೆ ಬೇಡ ಇಲ್ಲ ಕೊಬ್ಬರಿಣ್ಣೆ ಓಕೆ ಇಟ್ಸ್ ಹೆಲ್ದಿ ಒಳ್ಳೆ ಟೇಸ್ಟ್ ಬರುತ್ತೆ ಅದು ಅಷ್ಟೇ ಲೆಟ್ಸ್ ಎಂಜಾಯ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಇದು ನಮ್ಮ ಬಾವಂದು ರೆಸಿಪಿ ಆಯ್ತಾ ನಂಗೆ ತುಂಬಾ ಇಷ್ಟ ಆಯ್ತು ಇದು ಒಳ್ಳೆ ಇದೆ ಮಾತ್ರ ಟೇಸ್ಟ್ ಇದೆಲ್ಲ ಒಳ್ಳೆ ಟೇಸ್ಟ್ ಇದೆ ಸೂಪರ್ ಗುಡ್ ಚಂದ ಇದೆ ಅಲ್ಲ ನೈಸ್ ಎಕ್ಸಲೆಂಟ್ ಫೈವ್ ಸ್ಟಾರ್ ಕ್ರೆಡಿಟ್ಸ್
ಮಾರ್ನಿಂಗ್ ಬಂದಿಯಾ ಸ್ಟಮಕ್ ಕ್ಲೀನ್ ಆಯ್ತೆ ಕರೆಕ್ಟ್ ಮೇನ್ ಇಂಗ್ರೀಡಿಯಂಟ್ ಮೆಂತೆ ಮೆಂತೆ ತಂಪು ಮಾಡುತ್ತೆ ಗೊತ್ತಾ ಬಾಡಿಗೆ ಹೌದು ಸೊ ಅದು ಬಟ್ ನೆಕ್ಸ್ಟ್ ಟೈಮ್ ರೆಡ್ ರೈಸ್ ಅಲ್ಲಿ ಟ್ರೈ ಮಾಡೋಣ ನಿಜವಾಗ್ಲೂ ಚೆನ್ನಾಗಿದೆ ಹೆಲ್ದಿ ಪ್ಲಸ್ ಟೇಸ್ಟಿ ಬಟ್ ಇದಕ್ಕೆ ಒಂದು ಹೆಸರು ಇಡಬೇಕಲ್ಲ ಇದಕ್ಕೆ ಮೆಂತ್ಯ ಮುದ್ದೆ ಅಂತಾನೆ ಹೇಳೋಣ ಮುದ್ದೆ ಅಂದ್ರೆ ಬಾಲ್ ಆಗ್ಬೇಕು ತಮಿಳಲ್ಲಿ ಬೆಂದೆ ಕಳಿ ಬೆಂದೆ ಕಳಿ ಮೆಂತ್ಯ ಕಳಿ ಮೆಂತ್ಯ ಕಳಿ ಓಕೆ ತಿಂಡಿ ತಿನ್ಕೊಂಡು ಒಂದು ಫ್ಲಾಗ್ ಎಡಿಟ್ ಮಾಡಿಬಿಡೋಣ ಇನ್ಮೇಲೆ ನನ್ನ ಬ್ಲಾಗಲ್ಲಿ ನಾನು ಬ್ಲಾಗ್ ಎಡಿಟ್ ಮಾಡ್ತೀನಿ ಅಂತ ಮಾತಾಡಲ್ಲಪ್ಪ ಹೌದಾ ಯಾಕಂತೆ ಅದು ಕೇಳೋರಿಗೆ ಒಂಥರ ಅನ್ಸ್ಬಿಡುತ್ತೆ ಏನ್ ಯಾವಾಗ ನೋಡಿದ್ರು ಬ್ಲಾಗ್ ಎಡಿಟ್ ಬ್ಲಾಗ್ ಎಡಿಟ್ ಅಂತಾರೆ ಇವರು ಅಂತ ನೀನ್ ಕೊಡ್ಬೇಕು ತಾನೆ ಜನಗಳಿಗೆ ಬ್ಲಾಗ್ ನ ಹೌದು ಬಟ್ ಅದು ಬ್ಲಾಗ್ ಕೊಡ್ಬೇಕು ಅಂದ್ರೆ ನೀನ್ ಎಡಿಟ್ ಮಾಡ್ಲೇಬೇಕು ಬಟ್ ನಾನು ಹೇಳಲ್ಲ ಇನ್ಮೇಲೆ ಆಯ್ತಾ ಆಮೇಲೆ ಸಿಗೋಣ ಅಂತ ಹೇಳ್ತೀನಿ ಅದ್ರ ಅರ್ಥ ಏನು ನಾನು ಬಿಜಿ ಇದೀನಿ ಈ ಕೆಲಸದಲ್ಲಿ ಅಂತ ಪದೇ ಪದೇ ಹೇಳ್ತಾ ಇರೋದು ಬೇಡ ಇಂಗ್ರೀಡಿಯಂಟ್ಸ್ ನಮ್ಮ ಇಲ್ಲಿ ಫೈನಲ್ ಫುಡ್ ಅದು ಎಂತಂದ್ರೆ ಇಂಗ್ರೀಡಿಯಂಟ್ಸ್ ಅಲ್ಲ ಫುಡ್ ಇಂಗ್ರೀಡಿಯಂಟ್ಸ್ ಹೌ ಫೈನಲ್ ಫುಡ್ ವಿಲ್ ಕಮ್ ಹಾಗೆ ಹಂಗೆ ಸುಮಾರು 1 ಗಂಟೆ ಕ್ಲಿಪ್ಸ್ ಗಳು ಇರುತ್ತೆ ಅದನ್ನ ನಾನು 20 ಮಿನಿಟ್ಸ್ ಅಲ್ಲಿ ಕೊಡ್ತಾ ಇದೀನಿ ಅಂದ್ರೆ ಎಷ್ಟು ಕಟ್ ಆಗಿರುತ್ತೆ ಎಷ್ಟು ಎಡಿಟ್ ಮಾಡಬೇಕಾಗುತ್ತೆ ಅಲ್ವಾ ನನಗೆ ಇಷ್ಟು ದಿನ ಸ್ಟ್ರೆಸ್ ಅಂತ ಅನ್ಸಿಲ್ಲ ಯಾವಾಗ ನಮ್ಮ ಆಫೀಸ್ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ನೋಡು ಬ್ರೇಕ್ ಟೈಮ್ ಅಲ್ಲೂ ನಮಗೆ ಕೆಲಸದೇ ಯೋಚನೆ ಇವಾಗ ಇದ್ ಮಾಡ್ಬೇಕು ಈಗ ಇದು ಮುಗಿಸ್ಬೇಕು ಅದೇ ಅನ್ಕೊಂಡ್ಬಿಟ್ಟು ನಾನು ಏನ್ ಇಷ್ಟು ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದೆಯಲ್ಲ ರೂಮಿಗೆ ಬಂದ ತಕ್ಷಣನೇ ಒಂದ್ಸಲ ಮಲ್ಕೊಂಡ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ ಹಂಗ ಮುಂಚೆ ಇರ್ಲಿಲ್ಲ ಆಫೀಸಿಂದ ಬರ್ತಿದ್ದೆ ಮತ್ತೆ ಕುತ್ಕೊಂಡು ರೆಕಾರ್ಡಿಂಗ್ ಮಾಡೋದು ಸ್ಕ್ರಿಪ್ಟ್ ಬರೆಯೋದು ಎಲ್ಲ ಮಾಡ್ತಿದ್ದೆ ಇವಾಗ ಏನು ಆಗ್ತಿಲ್ಲ ಕುಕ್ಕಿಂಗ್ಕೋಸ್ಕರ ಇಬ್ರು ಫೈಟ್ ಮಾಡ್ತಾ ಇದಾರೆ ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ ಅಂತ ನಾನ್ ಹೇಳೋದು ನಾನ್ ಮಾಡುವಾಗ ಅವ್ರು ಬರ್ಬಾರ್ದು ಕಿಚನ್ ರೂಮಿಗೆ ಆಯ್ತಾ ನಾನ್ ಮಾಡ ಚೆನ್ನಾಗಿಲ್ಲ ಹೌದಾ ನಾನ್ ಮಾಡೋದು ಚೆನ್ನಾಗಿಲ್ಲ ಇವರಿಬ್ರ ಕೋಳಿ ಜಗಳ ಅಡಿಗೆ ಮಾಡುವಾಗ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಮಧ್ಯಾಹ್ನದ ಊಟ ರೆಡಿ ರೆಡ್ ರೈಸ್ ಚೆನ್ನಾಗೈತಲ್ಲ ಇದ್ರದ್ದು ಗಂಜಿ ಏನಾದ್ರು ತೆಗ್ದಿಯಾ ಗಂಜಿ ಸ್ವಲ್ಪ ಹಾಕ್ತಿದ್ದ ಸರಿ ತೊಂದ್ರೆ ಇಲ್ಲ ತಿನ್ನುವ ಬನ್ನಿ ಎಲ್ಲರೂ ಈ ತರಕಾರಿ ಎಲ್ಲ ಫ್ರೆಶ್ ಸಿಗುತ್ತಾ 10 ರೂಪಾಯಿ 4 ಪೀಸ್ ಪರವಾಗಿಲ್ಲ ಮಲ್ಲೇಶ್ವರಂ ಅಲ್ಲ 5 ರೂಪಾಯಿ ಒಂದು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಓಕೆ ಕಣೆಗೆ ಒಂದು ಕೆಲಸ ಮಾಡು ಇಲ್ಲಿಂದ ಅಲ್ಲಿ ಬರ್ತೀಯಲ್ಲ ಕೆಲವೊಮ್ಮೆ ನೀನ್ ಬರ್ತೀಯ ಕೆಲವೊಮ್ಮೆ ಅವಾಗ ತಗೊಂಬಂದ್ಬಿಡು ಅಲ್ವಾ ಓಕೆ ನನ್ನ ಮಾಸ್ಕ್ ಒಣಗ್ತಾ ಯಾರೋ ಲುಂಗಿ ಹಾಕ್ಬಿಟ್ಟಿದ್ದಾರೆ ಪಕ್ಕದಲ್ಲಿ ನನ್ನ ತಂಗಿ ಏನ್ ಮಾಡ್ತಿದ್ದಾಳೆ ಅಂದ್ರೆ ಟ್ರೈ ಮಾಡ್ತಾ ಇದೀನಿ ಅವಳು ಲೈವ್ ಹೋಗಿದ್ದಾಳೆ ಥ್ಯಾಂಕ್ ಯು ಗಾಯತ್ರಿ ಅಯ್ಯೋ ತುಂಬಾ ಕಮೆಂಟ್ಸ್ ಬಂತು ವಾಯ್ಸ್ ಬರೀ ಕೇಳ್ತಾ ಇಲ್ಲ ಅಂತೆ ಏರಿಯಾ ಸೇಫಾ ಏನಮ್ಮ ಏರಿಯಾ ಸೇಫ್ ಏರಿಯಾ ಸೇಫ್ ಓಕೆನಾ ನಾವ್ ಹೆಂಗೋ ಹಂಗೆ ಅಲ್ಲೇ ಪ್ಲೇಸ್ ಯಾವ ಪ್ಲೇಸ್ ನಮ್ಮಲ್ಲಿ ಡಿಪೆಂಡ್ ನಮ್ಮಲ್ಲಿ ಡಿಪೆಂಡ್ ನಮ್ಮಲ್ಲಿ ಡಿಪೆಂಡ್ ಆಕ್ಚುಲಿ ನಾವ್ ಹೆಂಗಿರ್ತೀವಿ ಅಂತ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ರೆಡ್ 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 ನಮ್ಮದು ಅಲ್ಲ ಅಕ್ಕ
ಆದ್ರೆ ನಾನ್ ಮುಂದೆ ಹೇಳು, ನಾನು ಇಂದಿದಾಗ ಬಂದು ಏನ್ ನೆಕ್ಸ್ಟ್ ತಗೊಂಡು ಬಂದಿದ್ದೀನಿ ನೋಡ್ತಾ ನೋಡ್ತಾ. ಈ ಟಿ ಶರ್ಟ್ ಉಡುಕ್ತಾ ಇದೆ ಗೊತ್ತಾ, ನಾನು ಬೇಡ ಬಿದ್ದೇ ಇರುತ್ತೆ ಮೂಲೆಲ್ಲ ಮುಟ್ಟದ್ದು ಇಲ್ಲ ಎಂತ ಇಲ್ಲ ಇಲ್ಲಿ ಪರವಾಗಿಲ್ಲ, ಚೆನ್ನಾಗ್ ಕಾಣ್ತಾ ಇದೆ ಹಾಕ. ಅಂಡ್ ನಾನು ನಿನ್ನ ಜರ್ಸಿ ಹಾಕೊಂಡಿದ್ದೀನಿ, ಅಂಡ್ ಇವರು ಕೂಡ ರೆಡ್ಡೆ ರೆಡ್ಡೆ, ನಾನು ಬ್ಲ್ಯಾಕ್ ಇರ್ಲಿ. ಸೊ ಹೊಡೋಣ, ಮಾರ್ಕೆಟಿಗೆ ಹೋಗ್ತಾ ಇದೀವಿ. ಅಜ್ಜಿ ಹತ್ರ ಮಾತಾಡ್ಸಿ, ಅಜ್ಜಿ ಯಾವ ಊರು ನಿಮ್ದು? ಶಿವಮೊಗ್ಗದ. ಕನ್ನಡ ಬರುತ್ತೆ, ಹೌದು ಹುಡುಗಿ ಸಿಗೋದು ಕಷ್ಟ ಇವಾಗ, ಎಲ್ಲ ಗಂಡು ಮಕ್ಕಳಾದ್ರೆ ಎಲ್ಲ ಬರೀ ಗಂಡು ಮಕ್ಕಳು. ಆಂಟಿ ಪರಿಚಯ ಆದ್ರು, ಹೋಗಿ ಬರ್ತೀವಿ, ಮಾರ್ಕೆಟಿಗೆ ಹೋಗ್ತಾ ಇದ್ವಿ, ಹೋಗಿ ಬರ್ತೀವಿ. ಬನ್ನಿ ಬನ್ನಿ ಬನ್ನಿ. ಕೆನ್ ಯು ಹೋಲ್ಡ್ ದಿಸ್, ಲೆನ್ಸಿಗೆ ಮುಟ್ಬಾರ್ದು, ಅದು ನಾಚ್ಕೊಳ್ಳುತ್ತೆ. ಓಕೆ, ಅದು ಆ ನಾಚ್ಕೊಂಡು ಕಣ್ಣು ಮುಚ್ಚಿಬಿಡುತ್ತೆ, ಅವಾಗ ನಮ್ಮ ನೋಡೋದೇ ಇಲ್ಲ, ಗೊತ್ತಾಯ್ತಾ? ಸೊ ಹಿಂಗೆ ಡೌನ್ ಮಾಡಿ ಮೇಲೆ ನೀವು ಕಾಣಬೇಕಲ್ಲ ನನಗೆ. ಮತ್ತೆ ಹೆಂಗಿದೆ ಮದುವೆ ಲೈಫು? ತುಂಬ ತುಂಬ ಚೆನ್ನಾಗಿದೆ. ಫಿಲ್ ಫಿಲ್ ಪಣ್ಣಿ, ಫಿಲ್ ಮಾಡಿ. ಕ್ಯಾಮ್ರಾ ಹಿಂಗೆ ಇಟ್ಕೊಂಡಾಗ ಹಿಂಗೆ ಇಷ್ಟು ಇಟ್ಕೊಂಡ್ರೆ ಸಾಕು, ಹಿಂಗೆ ಕವರ್ ಆಗುತ್ತೆ ಆಲ್ಮೋಸ್ಟ್. ಸೊ ಮದುವೆ ಎಲ್ಲ ಝೂಮ್ ಆ ಫುಲ್ಲು, ಮದುವೆ ಲೈಫ್ ಎಲ್ಲ ಸಖತ್ತಾಗಿ ಹೋಗ್ತಾ ಇದೆ. ಗುಡ್. ಬೋರ್ ಆಗಿದೆಯಾ? ಹೋಗಿದೆ ಹೋಗಿದೆ ಹೋಗಿದೆ, ಹಾ ಹೋಗ್ತಾ ಇದೆ. ಕನ್ನಡ ಕಲಿಸೋಕ ಸರಿಯಾಗಿ, ಕನ್ನಡ ಚೆನ್ನಾಗಿ ಕಲಿಸು. ಗೂಗಲ್ ಟ್ರಾನ್ಸ್ಲೇಟರ್, ಹೌದು ಗೂಗಲ್ ಟ್ರಾನ್ಸ್ಲೇಟರ್, ಬ್ಯಾಂಗ್ಳೂರ್ ಗೂಗಲ್ ಮ್ಯಾಪ್. ಒಬ್ರು ಕಮೆಂಟ್ ಮಾಡಿದ್ರು ಅವ್ರ ಹೆಸರು ಕನ್ನಡ ತುಂಬಾ ಮುದ್ದಾಗಿ ಮಾತಾಡ್ತಾರೆ ಅಂತ. ಯಾರು ಹೇಳಿದ್ರು ಗೊತ್ತಾ? ಆ ಹೆಸರು ಹೇಳಿದ್ರೆ ಅವರಿಗೂ ಖುಷಿ ಆಗುತ್ತೆ. ಹಾ, ನೀವೇ ಕನ್ನಡ ತುಂಬಾ ಮುದ್ದಾಗಿ ಮಾತಾಡ್ತಾರೆ ಸೋನು ಅಂತ ಕಮೆಂಟ್ ಮಾಡಿದ್ರು. ಎಸ್, ಲಕ್ಷ್ಮಿ ಅಂತ, ಲಕ್ಷ್ಮಿ 1234 ಅಂತ ಐ ಡಿಯಿಂದ ಭಾವ ಕನ್ನಡ ಮಾತಾಡ್ತಾರೆ, ಪರವಾಗಿಲ್ಲ ಮುದ್ದಾಗಿದ್ದ. ಅಯ್ಯೋಯ್ಯೋ, ಮುದ್ದಾಗಿರೋದು ಆರ್ಯನ್, ನಿಮ್ ಕನ್ನಡ ಅಲ್ಲ. ಅದೇ ನಮ್ಗೆ ಡೌಟ್ ಆಗಿದೆ, ನಮ್ಮ ಕನ್ನಡ ಹಿಂಗೆ ಮುದ್ದಾಗಿದೆ. ಇಲ್ಲ ಇಲ್ಲ, ಅವ್ರ ಕಮೆಂಟ್ ಏನಾಗಿತ್ತು ಗೊತ್ತಾ? ಭಾವ ಕನ್ನಡ ಮಾತಾಡ್ತಾರೆ ಪರವಾಗಿಲ್ಲ, ಗುಡ್ ಅಂತ. ಇಟ್ಸ್ ಅ ಕಾಂಪ್ಲಿಮೆಂಟ್ಸ್, ಗುಡ್ ಆಯ್ತಾ. ಆಮೇಲೆ ಆರ್ಯನ್ ಮುದ್ದಾಗಿದ್ದಾರೆ ಅಂತ ಹೇಳಿರೋದವರು. ಟ್ರಾವೆಲ್ ಬ್ಲಾಗ್ಸ್ ಬೇಗನೆ ಬರುವಂತಾಗಲಿ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದಿಸ್ ವಿಶಸ್. ಬರ್ಲಿ, ಓ ಲೈಟ್ ಬರೀ ಆನ್ ಆಯ್ತಾ ನೋಡಿ, ಒಂದು ನಂಬಿಕೆ ಇದೆ ಜನಕ್ಕೆ, ಏನಾದರೂ ಹೇಳಿದಾಗ ಲೈಟ್ ಆನ್ ಆದರೆ ಅದು ಆಗುತ್ತೆ ಅಂತೆ, ಏನೋ ಗೊತ್ತಿಲ್ಲ, ನೋಡೋಣ. ಹೌದು, ಎಲ್ಲ ಪ್ಲಾಸ್ಟಿಕ್ಸು ಕಸ ಎಲ್ಲ ಡಂಪ್ ಮಾಡಿದ್ದಾರೆ. ಹೊರಗಡೆ ಬಂದಾಗ ಇದಕ್ಕೊಂದು ಮೈಕ್ ತಗೋಬೇಕು, ನಾವು ನಾವು ಮಾತಾಡೋದು ಅಷ್ಟು ಕೇಳಿಸಲ್ಲ. ಆಮೇಲೆ ಈ ರೀತಿ ಹೊರಗಡೆ ಬಂದಾಗ ಒಂಥರ ಚೆನ್ನಾಗಿರುತ್ತೆ ಮಾತಾಡೋಕ್ಕೆ, ಬಟ್ ನಾನು ಜೋರಾಗಿ ಮಾತಾಡಬೇಕಾಗುತ್ತೆ, ಆಗ ಅಕ್ಕಪಕ್ಕದಲ್ಲಿರೋರು ಅಲರ್ಟ್ ಆಗಿಬಿಡ್ತಾರೆ. ಸೊ ಮೀಡಿಯಾ ಮೋಡ್ ಅಂತ, ನೆಕ್ಸ್ಟು ತಗೊಳ್ಳೋಣ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ನನಗೆ ವಾಟರ್ ಮೆಲನ್ ಸಹ. ಶುಗರ್ ಬೇಡ, ಒಂದು ಅಲ್ಲೇ ಕೊಡ್ತಾ ಇದಾರೆ, ನೀವು ಅಷ್ಟೇ ಮಾಡಿ 1 ಕೆಜಿ ಕೊಟ್ಬಿಡಿ.
ಹಾಂ 20 ರೂಪಾಯಿ 20 ರೂಪಾಯಿನೇ ಹೇಳಿದ್ ನಾನು ಬರಬಿಡು ಅದಕ್ಕೆ ಕೊಡು ನೋಡಿ ನನ್ನ ಟೀ ಶರ್ಟ್ ಹಾಕೊಂಡು ಹೆಂಗೆ ದಾಸರಹಳ್ಳಿ ಇಲ್ಲಿ ಓಡಾಡ್ತಿದ್ದಾಳೆ ಹಳ್ಳಿ ನೋಡಿ ನನ್ನ ಫೇವ್ರೆಟ್ ಟೀ ಶರ್ಟ್ ಇದು ಆಯ್ತು ಬಿಡ ಆಯ್ತು ಬಿಡು ಅಂಕಲ್ ಎಷ್ಟು ಅಂಕಲ್ 10 ರೂಪಾಯಿ 3 ಹಾಂ 4 ಹೌದಾ ವಿಡಿಯೋ ಮಾಡ್ತಾ ಇದ್ರ ಹಾಂ ನಮಸ್ಕಾರ ಹೇಳ್ಬಿಡಿ ಹಾಗಾದ್ರೆ ಯಾವ್ರು ನಿಮ್ದು ಮಧುಗಿರಿ ಒಂದು ಚಿತ್ರದುರ್ಗ ದಾಸರಹಳ್ಳಿಯಲ್ಲಿ ಮಾರ್ಕೆಟ್ ಚೆನ್ನಾಗಿದೆ ರೋಡ್ ಸೈಡೆ ತರಕಾರಿ ಪ್ಲಸ್ ಫ್ರೂಟ್ಸ್ ಆಮೇಲೆ ಹೂವಿಂದು ಮೂರು ನೀವು ಮೂರು ಥಿಂಗ್ಸ್ನ ಇಲ್ಲೇ ಪರ್ಚೇಸ್ ಮಾಡ್ಬೋದು ಮೀನು ಮಾಂಸ ಬೇಕಂದ್ರೆ ಇಲ್ಲೇ ಇದೆ ಅಂಗಡಿ ಇದೆ ಹಿಂದ್ಗಡೆನೆ ಇದೆ ಇಲ್ಲಿ ಟೊಮೆಟೊ ಒಂದು ತಗೋಬೇಕಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ ಹೌದು ಈ ಪಾರ್ಕ್ ಕ್ಲೋಸ್ ಆಗೋದು 7:00 ಓಕೆನಾ ಅಲ್ಲಿ ಬೋರ್ಡ್ ಅಲ್ಲಿ ಇದೆಯಾ ಬೋರ್ಡ್ ಅಲ್ಲ ಬೋರ್ಡ್ ಅಲ್ಲಿ ಬರ್ದಿದೆ ಹೌದು ಬಟ್ ಇವಾಗ ಟೈಮ್ ಎಷ್ಟು ಗೊತ್ತಾ 6:34 ಹೋಗ್ಬೋದು ನಾವು ಇಲ್ಲಿಂದ ಹೋದ್ರೆ ಶಾರ್ಟ್ಕಟ್ ಅಕ್ಕನ ರೂಮಿಗೆ ಇಲ್ಲಾಂದ್ರೆ ಅದು ಹಂಗೆ ತಿರುಗಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಪಿರಿ ಪಿರಿ ಮಳೆ ಬರ್ತಾ ಇದೆ ವೆದರ್ ತುಂಬ ಚೆನ್ನಾಗಿದೆ ಹೌದು ನೀರು ಇಲ್ಲಿ ವಾಸನೆ ಈ ವಾಸನೆ ಒಂದು ಪ್ರಾಬ್ಲಮ್ ಬಾಕಿದೆಲ್ಲ ಚೆನ್ನಾಗಿದೆ ಅಷ್ಟೇ ಹಾ ಏನಂತೆ ಹಾಂ ಬಿದ್ರೆ ಹಾಂ ಬಾ 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 ಹಾ ಅದೇ ಹಾಂ ಅದಕ್ಕೆ ಇಷ್ಟೆಲ್ಲ ಡೈಲಾಗ್ಸ್ ಅಲ್ಲ ನೋಡೋಣ ಮುಂದಿನ ವರ್ಷ ನಾನು ಆದರ್ಶ ದಂಪತಿಗಳು ಅಂತ ಒಂದು ಪ್ರೋಗ್ರಾಮ್ ಇಡ್ತೀನಿ ಫ್ಯಾಮಿಲಿಯಲ್ಲಿ ಹಾಂ ಆಯ್ತಾ ಸೊ ಆದರ್ಶ ದಂಪತಿಗಳು ಯಾರಾಗ್ತಾರೆ ನೋಡಬೇಕು ಓಕೆನಾ ಹಾಗಾದರೆ ಕಾಂಪಿಟೇಟರ್ಸ್ ಯಾರಲ್ಲ ಇದರಲ್ಲಿ ನೀನು ಇವರು ಹಾಂ ಪುಣ್ಯ ಪುಣ್ಯನ ಫ್ಯೂಚರ್ ಗಂಡ ಆಯ್ತಾ ಆಮೇಲೆ ಇನ್ಯಾರಿದ್ದಾರೆ ಸಲ್ಮಾ ಮತ್ತು ಶಕೀಲ್ ಇನ್ಯಾರಿದ್ದಾರೆ ಕಾಂಪಿಟೇಷನಿಗೆ ಯಾರು ನಾನು ಸಿಂಗಲ್ ಅಲ್ಲ ಹಾಂ ನನ್ನ ಬಾಯ್ಫ್ರೆಂಡ್ ನನ್ನ ಕ್ಯಾಮ್ರಾ ಇಲ್ಲ ಇದು ನನ್ನ ಪಾಪು ಪ್ರಿಯಾ ಅವಳನ್ನ ಹಾಕ್ಬೋದು ಆದರೆ ಪ್ರಿಯಾ ಅವಳ ಹಸ್ಬೆಂಡ್ ಯಾವಾಗಲೂ ಬ್ಯುಸಿ ಸೊ ಅವರು ನಮ್ಮ ಕೈಗೆ ಸಿಗಲ್ಲ ಅವರಿದ್ದಾಗ ನಾವು ಅವ್ರ ಮನೆಗೆ ಹೋಗೋದು ಭಾಳನೇ ಕಡಿಮೆ ಸೊ ನೋಡೋಣ ಆಯಿತಾ ಇನ್ಯಾರಿದ್ದಾರೆ ಅಮಿತಾ ಹಸ್ಬೆಂಡ್ ಆಯಿತಾ ಇವರೆಲ್ಲ ಕಾಂಪಿಟೇಟರ್ಸ್ ಅಪ್ಪ ಮುಂದಿನ ವರ್ಷ ಇದೇ ಟೈಮಲ್ಲಿ ಆದರ್ಶ ದಂಪತಿಗಳಂತ ಏನಾದರೂ ಒಂದು ಮಾಡೋಣ ಅಂತ ಆಯಿತಾ ನೋಡೋಣ ಎಲ್ಲರೂ ಗೆಟ್ ಟುಗೆದರ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ ನೋಡುವ ಗೇಟ್ ಕ್ಲೋಸ್ ಆಗಿಲ್ಲಲ್ಲ ನಾ ಹೇಳಿಲ್ಲ ಗೇಟ್ ಕ್ಲೋಸ್ ಆಗಲ್ಲ ಯಾಕಂದ್ರೆ ನಾನು ಬಂದಿದ್ದೀನಲ್ಲ ಅದಕ್ಕೆ A few moments later. ನೋಡು ಇಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇದೆ ಏನೋ ಕಟ್ ಆಗಿದೆ ಗೊತ್ತಾಗಿಲ್ಲ ನಂಗೆ ಸೇಮ್ ಪಿಂಜು ಹೌದಾ ಲಾಸ್ಟ್ ವೀಕ್ ಐ ಗಾಟ್ ಲಾಸ್ಟ್ ವೀಕ್ ಸೇಮ್ ಅಯ್ಯೋ ಸೇಮ್ ಶನಾ ಸೇಮ್ ಫೇಸ್ ಸೇಮ್ ಫಿಂಗರ್ ಹೌದಾ ಅಯ್ಯೋ ಇಲ್ಲ ಇದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಬೆಲ್ಲ ಏನು ಇಲ್ಲ ನೋಡು ಏನ ಕೊಟ್ಟು ಕಟ್ ಆಗಿದೆ ಬ್ಲೀಡ್ ಆಗ್ತಾ ಇದೆ ಯಾವಾಗ ಐತೆ ಅಂತ ಗೊತ್ತಿಲ್ಲ ನೋಡಿದ್ರಾ ಏಯ್ ಅಕ್ಕ ಏನು ಪ್ರಾಬ್ಲಮ್ ಇದೆ ಕಣಿ ಮನೆಯಲ್ಲಿ ಕೊಡೆ ನಿಂಬೆ ಹಣ್ಣು ಕೊಡೆ ಕಾಯಿ ಮತ್ತೇನ್ ಬೇಕು ಮಳೆ ಬರ್ತಾ ಇದೆ ಏನಾಯ್ತಿದು ಒಳ್ಳೆ ಮಳೆ ಬರ್ತಾ ಇದೆ ಏನೆ ನೋಡು ಮಾಡ್ತೀನಿ ಹಿಂಗೆ ಜಗಳ ಮಾಡ್ತೀನಿ ಹಿಂಗೆ ಮಾಡ್ತೀನಿ ವಾವ್ ಮಳೆ ಸೂಪರ್
ಸಖತ್ತಾಗಿ ಮಳೆ ಬರ್ತಿದೆ, ಆದರೆ ಜೋರಾಗಿ ಬಂದರೆ ಇಲ್ಲೂ ಅದೇ ಅಲ್ಲ ನೀರು ಒಳಗೆ ಬರುತ್ತೆ ಕರೆಕ್ಟಾ? ಕೆರೆ ಫುಲ್ ಆಗ್ತಿದೆ ಅಕ್ಕ. ಹೌದು, ಆದರೆ ಅಲ್ಲಿ ಫಿಶಿಂಗ್ ನೋಡಿದ್ವಿ, ಎಷ್ಟು ಫಿಶ್ಗಳೆಲ್ಲ ಸತ್ತೋಗಿದೆ ಗೊತ್ತಾ? ಹೌದು, ಆ ಕೆರೆಯಲ್ಲಿರೋ ಅರ್ಧ ಗಾರ್ಬೇಜಿಗೆ ಆ ಎಲ್ಲ ಮೀನುಗಳು ಸತ್ತೋಗಿರೋದು. ಆಯ್ತಾ, ಹಿಂಗೆ ಮಾಡಬೇಡಿ ಪ್ಲೀಸ್ ದಾಸರಹಳ್ಳಿ ಜನ, ಪ್ಲೀಸ್ ಮಾಡಬೇಡಿ. ನನ್ನ ವ್ಲಾಗ್ ನೀವು ಏನಾದರೂ ನೋಡಿದರೆ, ನಿಮ್ಮ ಮುಂದೆನೆ ಯಾರಾದರೂ ಆ ರೀತಿ ಗಾರ್ಬೇಜ್ ಎಲ್ಲ ಹಾಕಿದರೆ ಅದನ್ನು ಸ್ವಲ್ಪ ತಡೀರಿ. ಅವರಿಗೆ ನೇಚರ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ಚೆನ್ನಾಗಿ ಆ ನೇಚರ್ ನಿಮ್ಮನ್ನು ನೋಡ್ಕೊಳ್ಳುತ್ತೆ. ಖುಷಿ ಆಗೋದನ್ನು ಮಾಡಿಪ್ಪ, ಎಲ್ಲರಿಗೂ ಹೆಲ್ಪ್ ಆಗೋದನ್ನು ಮಾಡಿಪ್ಪ. ಯಾಕಪ್ಪ ಮಾಡ್ತೀರಾ? ಓಕೆ, ಸೊ ಹೋಪ್ಫುಲಿ ಇವಾಗ ಆಗಬಹುದು. ಫೋನಲ್ಲಿ ಮೆಮ್ರಿ ಜಾಸ್ತಿ ಆಗಿಬಿಡುತ್ತೆ, ಇದು 4K ವಿಡಿಯೋಸ್ ಅಲ್ವಾ. ಈಗ 4K ವಿಡಿಯೋಸ್ನ ನಾನು 1080ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. 4Kಲೇ ಮಾಡ್ಬೋದಿತ್ತು, ಬಟ್ 6GB ಅಷ್ಟು ಕೇಳುತ್ತೆ. 1080 ರೆಸೊಲ್ಯೂಷನಲ್ಲಿ ಮಾಡಿದರೆ ಆಗುತ್ತೆ, ಒಂದು 2GB ಸಾಕು ನನಗೆ. ಆಗ್ಬೋದಾ? ಹ್ಞೂ ಆಗುತ್ತೆ. ಸೊ ಇದು ನಾಳೆ ವ್ಲಾಗ್, ಇಷ್ಟು ಕೆಲಸ ನಡೆಯುತ್ತೆ ಒಂದು ವ್ಲಾಗ್ ಎಕ್ಸ್ಪೋರ್ಟ್ ಆಗಬೇಕಂದ್ರೆ. ಆಯಿತಾ ಕಾಜಲ, ತುಂಬ ಆಗಿದೆಯಾ? ಲೈಟಾಗಿ ನೀನೇ ಒರೆಸ್ಬೋದಿತ್ತು ತಾನೇ, ನೀನೇ ಒರೆಸ್ಬೋದಿತ್ತು ತಾನೇ. ಇದೆಲ್ಲಿದೆ ಅಕ್ಕ? ಲಕ್ಕರ? ಎಸ್ ಲಕ್ಕರ್ ಇಲ್ಲ, ಬಟ್ಟೆ ಇಲ್ಲ. ಯಾಕೆ ಪ್ರಕಾರ ಇಲ್ಲ ನಿಮ್ಮನೇಲಿ? ಹೆಂಗೆ ಬಿಯರ್ ಗ್ಲಾಸ್ ಅಲ್ಲಿ ಹಾಲು ಕುಡಿಬಹುದು ಆಯ್ತಾ? ಓಕೆನಾ? ಸೊ ಹಾಲು ಕುಡಿಯೋಣ, ಸ್ವಲ್ಪ ತಣ್ಣಗಾಗ್ಲಿ, ನಾವು ನಮ್ಮ ವ್ಲಾಗು ಮುಗಿಸೋಣ. ಆಯಿತಾ? ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಸದ್ಯಕ್ಕೆ ವ್ಲಾಗ್ ಮುಗಿಸೋಣ. ಇವತ್ತು ನಮ್ಮ ವ್ಲಾಗಲ್ಲಿ ಕೊನೆ ಮಾತು ಯಾರು ಹೇಳ್ತಿದ್ದಾರೆ, ಸೊ ಅವರಿಗೆ ಧನ್ಯವಾದಗಳು. ನಮ್ಮ ವ್ಲಾಗಲ್ಲಿ ನೀವು ಬಂದಿದ್ದೀರಾ ಖುಷಿಪಟ್ಟು. ನಾನು ತುಂಬ ದಿನ ಆಯಿತು ಕೊನೆ ಮಾತು ಹೇಳ್ದೇನೆ, ಯಾರೂ ಹೇಳೋಕ್ಕಿಲ್ಲ ಅಂದರೆ ನಾನೇ ಹೇಳ್ತೀನಿ, ವ್ಲಾಗ್ ನಾಳೆ ಮಾಡೋಣ ಅಂತೆ. ಸದ್ಯಕ್ಕೆ ಗುಡ್ ನೈಟ್, ನಾಳೆ ಸಿಗೋಣ. ಬದುಕಲು ಬಿಡಿ ಖುಷಿಗಾಗಿ. ಸರಿ.